ಓಕೆ, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಮೀನಾ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮೀನಾ ಅವರೇ. ಮೀನಾ ಅವರೇ, ನನ್ನ ಧ್ವನಿ ಕೇಳಿಸ್ತಿದೆಯಾ ನಿಮ್ಗೆ? ಕೇಳಿಸ್ತಾ ಇದೆ ಮೇಡಮ್. ಎಸ್ ಮೀನಾ ಅವರೇ, ಹೇಳಿ. ಮೀನಾ ಅವರೇ, ನಾವು ದಿನ ದಿನ ಕೂಲಿ ಮಾಡ್ಕೊಂಡು ಇರೋರು, ನಾವು ಹಾಲು ಸಿಗುತ್ತೆ ಅಂತಾರೆ, ರೇಷನ್ ಸಿಗುತ್ತೆ ಅಂತಾರೆ, ಏನು ಸಿಗ್ತಾ ಇಲ್ಲ ನಮ್ಮ ಏರಿಯಾದಲ್ಲಿ. ಓಕೆ, ನೀವು ಎಲ್ಲಿಂದ ಕರೆ ನಮ್ಗೂ ಮಾಡ್ತಿರೋದು? ಇವಾಗ ನಾವು ಹಾರ್ಟ್ ಆಪರೇಷನ್ ಆಗೈತೆ, 1 ವರ್ಷ ಆಗ್ತಾ ಇದೆ. ತಿಂಗಳಾದ್ರೆ 4,000 ನಮ್ ಟ್ಯಾಬ್ಲೆಟ್ ಪ್ರಾಬ್ಲಮ್ ಇದೆ, ಯಾವ ಸಲಿಗೆನೂ ನಮ್ಗೆ ಸಿಗ್ತಾ ಇಲ್ಲ. ಓಕೆ ಹಾಸ್ಪಿಟ್ಲ್ ಹೋಗೋಕ್ಕೂ ಈಗ ಆಗ್ತಾ ಇಲ್ಲ. ಓಕೆ, ವೀಣಾ ಅವರೇ, ಎಲ್ಲಿರೋದು ನಿಮ್ದು, ಯಾವ ಏರಿಯಾ? ನಾವು ಇಲ್ಲಿ ಮಾರ್ತಳ್ಳಿ, ಇಲ್ಲಿ ಮಾರ್ತಳ್ಳಿಯಿಂದ ಮಾತಾಡ್ತಾ ಇದ್ದೀವಿ. ಓಕೆ ಓಕೆ. ವೀಣಾ ಅವರೇ, ನಿಮಗೆ ಅಗತ್ಯ ವಸ್ತುಗಳನ್ನು ಪೂರೈಕೆ ಮಾಡ್ತಾ ಇಲ್ವಾ ಅಲ್ಲಿ? ಈಗ ದಿನಸಿ ಕಾಲ್ ಅವೆಲ್ಲ ಕೊಡ್ತಾ ಇದ್ದಾರೆ, ಕಾಲ್ ಕೊಡ್ತಾ ಇದ್ದಾರೆ ಫುಲ್. ಇವಾಗ 4 ಜನ 5 ಜನ ಸೇರ್ಬಾರ್ದು ಅಂತಾನೆ ಒಂದ್ ಇದು ಈಗ ಇರೋ ಪ್ರಾಬ್ಲಮ್ಗೆ. ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ಎಷ್ಟು ಕ್ಯೂ ಅಲ್ಲೋಗಿ ನಿಂತ್ಕೊಳಕ್ ಆಗಲ್ಲ, 1 ಅವರ್ 1.5 ಅವರ್ ಆಗುತ್ತೆ ಕಾಲ್ ಸಿಗಕ್ಕೆ. ಹೌದು, ಅದು ಓಪನ್ ಮಾಡಿ ಕೊಡ್ತಾರೆ, 1.5 ಲೀಟರ್ ಕಮ್ಮಿನೇ ಕೊಡ್ತಾರೆ ಅಲ್ಲ. ರೇಷನ್ ಗಳು ಎಲ್ಲೂ ಕೊಡ್ತಾ ಇಲ್ಲ, ರೇಷನ್ ಅಂಗಡಿಯಲ್ಲಿ ರೇಷನ್ ಮಾತ್ರನೇ ಕೊಟ್ಟಿದ್ದಾರೆ, ಬೇರೇನು ಕೊಟ್ಟಿಲ್ಲ. ಅಂಗಡಿಗಳೆಲ್ಲ ತೆಗ್ದಿದಾವೆ ಅಲ್ವಾ? ಈಗ ಪ್ರಾವಿಷನ್ ಅಂಗಡಿಗಳೆಲ್ಲ ತೆಗ್ದಿರುತ್ತೆ ಅಲ್ವಾ? ಮೇಡಮ್ ಪ್ರಾವಿಷನ್ ಅಂಗಡಿಗಳಿಗೆಲ್ಲ ತೆಗ್ದಿರುತ್ತೆ ಈಗ? ನಮ್ಗೆ ಇವಾಗ ಟ್ಯಾಬ್ಲೆಟ್ ತುಂಬಾ ಕಷ್ಟ ಇದೆ ಮೇಡಮ್. ನಮ್ಮ ಯಜಮಾನ್ರಿಗೂ ಬ್ರೈನ್ ಆಪರೇಷನ್ ಆಗೈತೆ, ನನಗೂ ಇವಾಗ ಹಾರ್ಟ್ ಆಪರೇಷನ್ ಆಯ್ತು, ಮಕ್ಕಳು ಚಿಕ್ಕ ಚಿಕ್ಕವರು, ನಾವಿಬ್ರು ದುಡ್ಕೊಂಡು ಏನೋ ಮಾಡ್ಕೊಂಡಿದ್ವಿ. ಖಂಡಿತ, ಇವಾಗ ಕಷ್ಟ 20 ದಿನ ನನಗೆ ಗೊತ್ತಾಗುತ್ತೆ. 25 ದಿನ ಆಯ್ತು, ಇವಾಗ ವ್ಯಾಪಾರ ಮಾಡಂಗೂ ಇಲ್ಲ, ಎಲ್ಲಿ ಹೊರಗಡೆ ಹೋಗಂಗು ಇಲ್ಲ, ತುಂಬಾ ಕಷ್ಟದಲ್ಲಿ ಇದ್ವಿ. ಬಾಡಿಗೆ ಮನೆ ಬಾಡಿಗೆ ಕೊಟ್ಟಿಲ್ಲ ಅಂದ್ರೆ ಬಾಡಿಗೆನೂ ಮನೆ ಖಾಲಿ ಮಾಡ್ಬೇಕು, ಏನ್ ಮಾಡೋದಂತ ನಮಗೂ ಒಂದು ಗೊತ್ತಾಗ್ತಾ ಇಲ್ಲ. ಧೈರ್ಯವನ್ನ ಕಳ್ಕೋಬೇಡಿ, ದೇವ್ರಿದ್ದಾನೆ. ಈಗ ನೀವು ಮಾರ್ತಳ್ಳಿಯಿಂದ ಕರೆ ಮಾಡಿದಿರಲ್ಲ, ಖಂಡಿತ ನಿಮ್ಮ ವಾರ್ಡ್ ಕಾರ್ಪೊರೇಟರ್ ಆಗಿರಬಹುದು ಅಥವಾ ನಿಮ್ಮ ಕ್ಷೇತ್ರದ ಶಾಸಕರಿಗೆ ನಾವು ತಿಳಿಸ್ತೀವಿ. ಅಗತ್ಯ ವಸ್ತುಗಳನ್ನಾದ್ರೂ ನಿಮಗೆ ಪೂರೈಕೆ ಮಾಡುವಂತ ವ್ಯವಸ್ಥೆಯನ್ನ ಮಾಡಲಿ ಅಂತ ನಾವು ಕೂಡ ಅವ್ರಿಗೆ ತಿಳಿಸ್ತೀವಿ. ವೀಣಾ ಅವರೇ.